ಶ್ರೀ ಗುರುಭ್ಯೋ ನಮಃ ಗಮ್ ಗಣಪತಿಯ ನಮಃ ನಮ್ಮ ಭಕ್ತಿ ಆಡಿಯೋ ವಿಡಿಯೋ ಚಾನಲ್ಗೆ ಸ್ವಾಗತ ಈ ಮಾಸ ಮಿಥುನ ರಾಶಿಯವರಿಗೆ ನಾಲ್ಕನೆಯ ಮನೆಯ ಮಂಗಳನು ವೃತ ಭಯವನ್ನು ಉಂಟುಮಾಡುವನಾಗಿದ್ದಾನೆ ಐದನೇ ಮನೆಯ ರವಿಯು ದರಿದ್ರತನವನ್ನು ಮಾಡುವನಾಗಿದ್ದಾನೆ ಐದನೇ ಮನೆಯ ಬುಧನು ರೋಗಬಾಧೆಯನ್ನು ಉಂಟು ಮಾಡುವನಾಗಿದ್ದಾನೆ ಆರನೇ ಮನೆಯ ಕೇತುವು ಪ್ರವಾಸದ ಸುಖವನ್ನು ಕೊಡುವನಾಗಿದ್ದಾನೆ ಏಳನೇ ಮನೆಯ ಶುಕ್ರನು ಮನಸ್ಸಿಗೆ ಸಂತಾಪದ ಫಲಗಳನ್ನು ನೀಡುವನು ಎಂಟನೇ ಮನೆಯ ಗುರುವು ರೋಗಬಾಧೆಯನ್ನು ಮಾಡುವನು ಎಂಟನೇ ಮನೆಯ ಶನೇಶ್ವರನು ಶತ್ರುಗಳನ್ನು ವೃದ್ಧಿಪಡಿಸುವನು ಹನ್ನೆರಡನೇ ಮನೆಯ ರಾಹುವು ಚಿಂತೆ ಮತ್ತು ಶೋಕವನ್ನು ಮಾಡುವನಾಗಿದ್ದಾನೆ ಒಟ್ಟಾರೆಯಾಗಿ ಈ ಮಾಸ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಮಸ್ಯೆ ಕಾಡಬಹುದು ಹಿ ಮನೆಯ ಹಿರಿಯರ ಬಗ್ಗೆ ಕಾಳಜಿ ಅಗತ್ಯ ಮಕ್ಕಳ ಸಾಧನೆಯನ್ನು ನೋಡಿ ಸಂತೋಷ ಪಡುವಿರಿ ಕೋರ್ಟು ಕಚೇರಿ ವ್ಯವಹಾರಗಳು ನಿಮ್ಮ ಕಡೆ ಜಯ ತಂದು ಕೊಡುತ್ತದೆ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿಯಾಗಲಿದೆ ಕೆಲವರಿಗೆ ಕೆಲಸದಲ್ಲಿ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗಲಿದೆ ಕುಟುಂಬದವರೊಡನೆ ಪ್ರಯಾಣ ಸಾಧ್ಯತೆ ಸಹೋದರರೊಡನೆ ಉತ್ತಮ ಬಾಂಧವ್ಯ ಮಾಸಾಂತ್ಯದಲ್ಲಿ ಎಷ್ಟೇ ಒತ್ತಡವಿದ್ದರೂ ಆಪ್ತರ ಸಹಾಯದಿಂದ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸುವಿರಿ ತಾಂತ್ರಿಕ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆಯನ್ನು ಮಾಡುವಿರಿ ಪರಿಹಾರ ಕುಲದೇವತಾ ಆರಾಧನೆ ಮಾಡಿ ಶನೇಶ್ವರಿನಿಗೆ ಎಳ್ಳೆಣ್ಣೆಯನ್ನು ಅರ್ಪಿಸುವುದರಿಂದ ಶುಭ ಫಲವನ್ನು ಕಾಣಬಹುದು ಶುಭ ದಿನಗಳು ಒಂದು ಎರಡು ಎಂಟು ಒಂಬತ್ತು ಹತ್ತು ಹನ್ನೊಂದು ಹತ್ತೊಂಬತ್ತು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು